ಯಕ್ಷಗಾನ ಕ್ಷೇತ್ರದಲ್ಲಿ ಹೆಸರಾಂತ ಕಲಾವಿದರಾದ ಪದ್ಯಾಣ ಗಣಪತಿ ಭಟ್ ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ನಾವೇನು ಗಣಪತಿ ಭಟ್ರನ್ನು ಪರಿಚಯ ಮಾಡುವಂತಹ ಅಗತ್ಯ ಇಲ್ಲ. ಯಕ್ಷಗಾನಾಸಕ್ತರಿಗೆಲ್ಲರಿಗೂ ಇವರ ಪರಿಚಯ ಇದ್ದದ್ದೇ. ಯಾಕಂದರೆ ಸುದೀರ್ಘಕಾಲದ ಈ ಕ್ಷೇತ್ರದ ಅವರ ಸಾಧನೆ ಮನೆ ಮಾತಾಗಿ ನಮಗೆ ಪರಿಣಮಿಸಿದೆ. ಒಂದು ನಿಟ್ಟಿನಲ್ಲಿ ಇಡೀ ಪದ್ಯಾಣ ಕುಟುಂಬವನ್ನೇ ನಾವು ಇಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ಸಾಧಕರನ್ನು ನಾವು ಗುರುತಿಸಬಹುದು. ಪದ್ಯಾಣ ಗಣಪತಿ ಭಟ್ ಅವರು ಈ ಒಂದು ಕ್ಷೇತ್ರಕ್ಕೆ ಅಥವಾ ಯಕ್ಷಗಾನ ಕಲೆಗೆ ಪ್ರವೇಶ ಮಾಡಿದ್ದು ಹೇಗೆ, ಅವರ ಒಂದು ಈ ವೃತ್ತಿ ಅನುಭವದ ಬಗ್ಗೆ ಸ್ವಲ್ಪ ಹೊತ್ತು ಅವರ ಜೊತೆಗೆ ಕಳೆಯೋಣ. ನಮಸ್ಕಾರ ಗಣಪತಿ ಭಟ್ರೆ. ನಮಸ್ಕಾರ. ನಮಸ್ಕಾರ. ಎಳವೆಯಲ್ಲಿ ಈ ಒಂದು ಯಕ್ಷಗಾನ ಕಲೆಗೆ ನಿಮಗೆ ಒಂದು ಪ್ರೇರಣೆ ಸಿಕ್ಕಿದ್ದು ಹೇಗೆ, ಈ ಕ್ಷೇತ್ರಕ್ಕೆ ನೀವು ಬಂದದ್ದು ಯಾವ ರೀತಿ ಹೇಳಿ? ಒಂದನೇದ ಹಾಗೂ ಪರಂಪರೆಯಲ್ಲಿ ನನ್ನ ಅಜ್ಜ ಭಾಗವತರು, ನನ್ನ ತಂದೆಯವರು ಭಾಗವತರು, ಮೊದಲೇಗಾರರು ಎಲ್ಲ ಹೋಗುತ್ತಿತ್ತು. ಎರಡನೆಯದಾಗಿ ಏನು ಹೇಳಿದರೆ, ನಾನು ಸ್ವಲ್ಪ ಕ್ಲಾಸಿನಲ್ಲಿ ಕಲಿಯುತ್ತಾ ಇರುವಾಗ ಕ್ಲಾಸಿನಲ್ಲಿ ಸ್ವಲ್ಪ ಹಿಂದೆ ಇದ್ದೆ. ಒಂದು ಸಲ ಫೈಲಾದೆ. 8ನೇ ತರಗತಿಯವರೆಗೆ ಓದಿದ್ದೇನೆ. 8ನೇ ತರಗತಿ ಪಾಸಾಗಲಿಕ್ಕೆ ಆಗಲಿಲ್ಲ ನನಗೆ. ಹಾಗೆ ಇನ್ನು ನಮ್ಮ ಕುಲ ಕಸುಬಿನ ಅಂತ ಇದ್ದದ್ದು ಕೃಷಿಯೂ ಇತ್ತು ಸ್ವಲ್ಪ. ಆವಾಗ ಅಜ್ಜ ಇರಲಿಲ್ಲ, ತೀರಿ ಹೋಗಿದ್ದಾರೆ. ತಂದೆಯವರು ಹೇಳಿದರು, ನೀನು ಯಕ್ಷಗಾನ ಭಾಗವತಿಗೆ ಬೇಕಿದ್ರೆ ಕಲಿ, ಹೋಗ್ತಿದ್ರೆ ನಮ್ಮ ಪೈಕಿಯಲ್ಲಿ ಹೇಳಿಕೊಡುವವರು ಇದ್ದಾರೆ, ನಿನ್ನ ಅಜ್ಜನೇ ಇದ್ದಾರೆ ಅಲ್ಲಿ ಅಂತ ಹೇಳಿದರು. ಎಲ್ಲಿ ಅಂತ ಹೇಳುವಾಗ ಧರ್ಮಸ್ಥಳ ಲಲಿತಾ ಕಲಾ ಕೇಂದ್ರ ಅಂತ ವೀರೇಂದ್ರ ಹೆಗ್ಗಡೆಯವರು ಸ್ಟಾರ್ಟ್ ಮಾಡಿದ್ದು ಯಕ್ಷಗಾನ ಕೇಂದ್ರ ಫಸ್ಟ್ ಬ್ಯಾಚ್. ಆವಾಗ ಫಸ್ಟ್ ಬ್ಯಾಚನ್ನ ನಾನು ಹುಡುಗನಾಗಿದ್ದೆ. ದಿವಂಗತ ಮಾಂಬಾಡಿ ನಾರಾಯಣ ಭಾಗವತರು ನಮ್ಮ ಗುರುಗಳು. ಈಗ ಇರುವ ಸುಬ್ಬಣ್ಣ ಭಟ್ರ ತಂದೆಯವರು ಈಗ ತೀರಿ ಹೋಗಿದ್ದಾರೆ. ಹಾಗೆ ಇದೇ ಕಾರಣದಿಂದಾಗಿ ನಾನು ಮೇಳಕ್ಕೆ ಸೇರಲಿಕ್ಕೆ ಅಥವಾ ಯಕ್ಷಗಾನಕ್ಕೆ ಇಳಿಯಲು ಕಾರಣ ಆಗಿತ್ತು. ಅಲ್ಲಿ ಭಾಗವತರಾಗಿ ನಿಮ್ಮನ್ನು ಗುರುತಿಸಿದ್ದೋ ಅಥವಾ ನೀವು ಯಾವುದೇ ಪಾತ್ರ ನಿರ್ವಹಿಸುವುದಕ್ಕೂ ಒಂದು ಸಿದ್ಧರಾಗಿ ಹೋದರೆ ಹೇಗೆ? ಮೊದಲನೆಯದಾಗಿ ಏನು ಅಂತಂದರೆ, ಭಾಗವತಿಗೆಯೂ ಸೆಲೆಕ್ಟ್ ಆಗಿರಲಿಲ್ಲ ನಾನು. ಯಾಕಂದರೆ ಇದು ಸಡನ್ ನಾನು ಸೇರಲಿಕ್ಕೆ ಕಾರಣ, ಫೈಲಾದ ಕಾರಣ, 8ನೇ ಕ್ಲಾಸ್ನಲ್ಲಿ ನಾನು ಫೈಲಾದ ಕಾರಣ. ಅದು ಅಲ್ಲದೆ ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಇತ್ತು ನನಗೆ. ಸಂಗೀತದ ಒಲವು ಅವಾಗಲೇ ಇತ್ತು. ಯಾಕೆಂತ ಹೇಳಿದರೆ, ನನ್ನ ಚಿಕ್ಕಪ್ಪ ಸಂಗೀತ ಕಾಂಚನ ಸುಬ್ರಹ್ಮಣ್ಯಯ್ಯರು ಅವ್ರ ಹತ್ರ ಕಲಿತು ಅದನ್ನು ಕೇಳಿ 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 ಸಂಗೀತದ ಒಲವು ಜಾಸ್ತಿ ಇತ್ತು ನನಗೆ. ಕಲೀಲಿಲ್ಲ, ಜಾಸ್ತಿ ಇತ್ತು. ಅವರ ಸಾಧಕವನ್ನು ಕೇಳಿ ಕೇಳಿ ನನಗೆ ಅಭ್ಯಾಸ ಆಗಿ ಹೋಗಿದೆ. ಹಾಗಾಗಿ ನಾನು ಇದು ಈ ಭಾಗವತಿಗೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋಗುವಾಗ ಅಲ್ಲಿ ಸಿಲೆಕ್ಷನ್ನಲ್ಲಿ ನಾನು ಫೈಲಾಗಿದ್ದೆ. ಕಡೆಗೆ ಮಾಂಬಾಡಿ ನಾರಾಯಣ ಭಾಗವತರು ಹಿಂದೆ ಹೋದೆ. ನಾನು ಹೋಗಿ ನಾನು ಹೀಗೆ ಅಜ್ಜ ನನ್ನನ್ನು ಕೈಬಿಟ್ರ ಅಂತ ಕೇಳಿದೆ. ಯಾರು ಅಜ್ಜ ನೀವು? ನನಗೆ ಅಜ್ಜ ಅಂತ ನನ್ನ ತಂದೆಯವರು ಹೇಳಿದರು. ಯಾರು ತಂದೆಯವರು? ತಂದೆಯವರು ಅಂತ ಹೇಳಿದರೆ ಪದ್ಯಾಣ ತಿರುಮಲೇಶ್ವರ ಭಟ್ರು ಅಂತ ಹೇಳಿದೆ. ಓ, ನೀನು ತಿಮ್ಮಪ್ಪನ ಮಗನ ಅಂತ ಹೇಳಿ ನನ್ನನ್ನು ಬಹಳ. ಯಾಕೆಂತ ಹೇಳಿದರೆ, ತಿರುಮಲೇಶ್ವರ ಭಟ್ರು ಅದೇ ಮಾಂಬಾಡಿ ನಾರಾಯಣ ಭಾಗವತರ ಶಿಷ್ಯನೇ ನನ್ನ ತಂದೆಯವರು. ಅವಾಗ ಕೃಷಿ ಹೆಚ್ಚಿಗೆ ಇದ್ದದ್ದರಿಂದ ಅವರು ಭಾಗವತಿಗೆ ಮೇಳಕ್ಕೆ ಬರಲಿಲ್ಲ ಅವರು. ಹಾಗಾಗಿ ಅವರ ಇದು ಬೆಳವಣಿಗೆ ಅಲ್ಲಿಗೆ ಕುಂಠಿತಾಯಿತು ತಂದೆಯವರದ್ದು. ಹಾಗೆ ಮತ್ತು ನನ್ನ ಹತ್ರ ಪ್ರೀತಿಯಲ್ಲಿ ನನ್ನ ಮನೆಯವರಂತೆ ತನ್ನ ಮನೆಯವರಂತೆ ನನಗೆ ಹೇಳಿಕೊಟ್ಟಿದ್ದಾರೆ ಭಾಗವತಿಗೆ ಚಂಡೆ ಮದ್ದಳೆ ಹಿಮ್ಮೇಳದ ಎಲ್ಲ ಸಂಪೂರ್ಣ ಅಂತಲ್ಲ, ಅವರಿಗೆ ತಿಳಿದಷ್ಟು. ಅವಾಗ ಪ್ರಾಯ ಆಗಿತ್ತು ಅವರಿಗೆ, 80 ವರ್ಷ ಆಗಿತ್ತು. ಅವರಿಗೆ ತಿಳಿದಿದ್ದನ್ನು ಹೇಳಿಕೊಟ್ಟದ್ದನ್ನು ನಾನು ಕಲ್ತಿದ್ದೇನೆ. ಈಗ ಒಂದು ಯಕ್ಷಗಾನದಲ್ಲಿ ನಮಗೆ ಭಾಗವತರನ್ನು ನಾವು ಒಂದು ಪರಂಪರೆಯ ಭಾಗವತರು ಅಂತ ನಾವು ಸಾಧಾರಣವಾಗಿ ಗುರುತಿಸ್ತೇವೆ ನೋಡಿ. ಈಗ ಆ ರೀತಿಯಲ್ಲಿ ಒಂದು ನಿರ್ದಿಷ್ಟವಾದ ಪರಂಪರೆಯ ಭಾಗವತಿಗೆ ಅಂತ ನೀವೇನಾದರೂ ಗುರುತಿಸ್ಕೊಂಡಿದ್ದೀರಿ? ಕಲ್ತದ್ದು ಪರಂಪರೆಯೇ. ಮಾಂಬಾಡಿ ನಾರಾಯಣ ಭಾಗವತರು, ಸಾಧಾರಣ ಬಲಿಪ ಭಾಗವತರು, ಮೊದಲಿನ ಬಲಿಪರು, ಈಗ ಇರುವ ಬಲಿಪ ನಾರಾಯಣ ಭಾಗವತರು, ಪ್ರಸಾದ ಬಲಿಪರು, ಇವರೆಲ್ಲ ಸಾಧಾರಣ ಒಂದೇ ಶೈಲಿಯ ಭಾಗವತಿಗೆ. ಮಾಂಬಾಡಿ ನಾರಾಯಣ ಭಾಗವತರು ಅದೇ ಶೈಲಿಯ ಪರಂಪರೆ. ಯಾಕೆಂತ ಹೇಳಿದರೆ, ಭಾಗವತಿಗೆ ಅಲ್ಲಿ ಒಂದು 3-4 ಲೈನ್ ಇದೆ ತೆಂಕುತಿಟ್ಟಿನಲ್ಲಿ. ಬಡಗಿನ ಅನುಭವ ನನಗಿಲ್ಲ. ಯಾವುದು ಅಂತ ಹೇಳಿದರೆ, ಒಂದು ಅಗರಿ ಭಾಗವತರ ಶೈಲಿ,
ಒಂದು ಮಾಂಬಾಡಿ ನಾರಾಯಣ ಭಾಗವತರ ಶೈಲಿ, ಒಂದು ಬಲಿಪ ಭಾಗವತರ ಶೈಲಿ, ಒಂದು ಅಗರಿ ಭಾಗವತರ ಶೈಲಿ, ಒಂದು ದಾಮೋದರ ಮಂಡೇಶ್ವರ ಶೈಲಿ. ಇದನ್ನು ನಾವು ತಲೆ ಖರ್ಚು ಮಾಡಿ ಈಗಿನ ಕಾಲಕ್ಕೆ ಯಾವುದು ಬೇಕು, ನನಗೆ ಸ್ವಲ್ಪ ಸಂಗೀತದ ಒಲವು ಇದ್ದದ್ದರಿಂದ ಸ್ವಲ್ಪ ರಾಗದ ಶುದ್ಧ ಆಲಾಪನೆಯು ಸ್ವಲ್ಪ ಕೇಳಿ ಕಲ್ತದ್ದರಿಂದ ಸ್ವಲ್ಪ ಇದಕ್ಕೆ ಶುದ್ಧವಾಗಿ ಕೊಡುವ ಪರಂಪರೆ ಇದೆ. ಕಲ್ತದ್ದು ಪರಂಪರೆಯೇ, ಐದಾರು ರಾಗ ಕಲ್ತದ್ದು ನಾನು ಮಾಂಬಾಡಿ ನಾರಾಯಣ ಭಾಗವತರಿಗೂ ಗೊತ್ತಿದ್ದದ್ದು ಒಂದು 10-15 ರಾಗ ಗೊತ್ತಿರೋ ಅಷ್ಟೇ ಕಲ್ತದ್ದು ಬಿಟ್ಟರೆ ಈಗಿನ ಹೊಸತ್ತು ಸೇರಿಸಲಿಕ್ಕೆ ಕಾರಣ ಸಂಗೀತದ ಒಲವು ಇದ್ದದ್ದರಿಂದ ಅಷ್ಟೇ. ಅವರು ಆ ಒಂದು ಗುರುಗಳಾಗಿ ನಿಮಗೆ ಕಲಿಸುವ ಆ ಒಂದು ಶಿಸ್ತು ಹೇಗಿತ್ತು ಅಂತ, ಯಾವ ರೀತಿ? ಮಾಂಬಾಡಿ ನಾರಾಯಣ ಭಾಗವತರಲ್ಲಿ ಶಿಸ್ತು ಅಂತ ಹೇಳಿದರೆ ಪೆಟ್ಟು ತಿಂದಿದ್ದೇನೆ ಹೇಳಿದರೆ, ಉದಾಹರಣೆಗೆ ಆ ಮುರುವದಳ ನೇತ್ರೆ ಹೇಳುವ ಸ್ತುತಿ ಪದ್ಯವನ್ನು 4 ಉಸುಲಿನಲ್ಲಿ ಅವರು ಹೇಳಲಿಕ್ಕೆ ಹೇಳಿದ್ದಾರೆ. ಶುರುವಿನ ಪ್ರದರ್ಶನದಲ್ಲಿ, ಪ್ರಾರಂಭದ ಆಟದಲ್ಲಿ ನಾನು ಪದ ಹೇಳಿರುವಾಗ ವೀರೇಂದ್ರ ಹೆಗ್ಗಡೆಯವರು ಅವರ ತಮ್ಮ ಅವರ ತಾಯಿಯೆಲ್ಲ ಕೂತುಕೊಂಡಿದ್ದರು ಎದುರು. ಆವಾಗ ಅಭ್ಯಾಸದ ಆಟ ಅಂತ ಆಗ್ತಿತ್ತು ಅಲ್ಲಿ ಲಲಿತಾ ಕಲಾಕೇಂದ್ರದಲ್ಲಿ. ಹಾಗೆ ಸಭೆಯನ್ನು ನೋಡಿ ಹೆದರಿ ಒಂದೇ ಉಸುಲಿನಲ್ಲಿ ನಾನು ಅಮೃತದಳ ನೇತ್ರ ಹೇಳಿದ್ದೇನೆ. ಅದನ್ನು ಕೇಳಿದ ನನ್ನ ಅಜ್ಜ, ಹೇಳಿದರೆ ನನ್ನ ಗುರುಗಳು, ಹಿಂದಿನಿಂದ ಬಂದು ಜಾಗಟಗೋಲಿನಲ್ಲೇ ನನ್ನ ತಲೆಗೆ ಹೊಡೆದಿದ್ದಾರೆ. ಹಾಗಾಗಿ ಅಲ್ಲಿವರೆಗೆ ಶಿಸ್ತು ಇತ್ತು ಮೊದಲು. ಈಗೇನಂತ ಹೇಳಿದರೆ ನನಗೆ ಶಿಷ್ಯರು ಒಂದು 7-8 ಜನ ಇದ್ದಾರೆ. ಈಗ ಅವರ ಬೆನ್ನು ತಟ್ಟಿ ಹೇಳಿಕೊಡ್ಬೇಕಷ್ಟೇ ಹೊರತು ಆ ಹೆದರಿಕೆ ಈಗಿನ ಶಿಷ್ಯರಿಗೆ ಇಲ್ಲ ಖಂಡಿತ. ಮೊದಲು ಮಾತ್ರ ಆ ಹೆದರಿಕೆ ಇತ್ತು. ನಂತರ ಮೇಳದ ತಿರುಗಾಟ, ಅದು ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ನೀವು ಪ್ರಾರಂಭ ಮಾಡಿದ್ರಿ? ಸಾಧಾರಣ 15 ವರ್ಷದಿಂದ ಪ್ರಾರಂಭ ಮಾಡಿದ್ದೇನೆ ನಾನು. ಸಾಧಾರಣ 13 ವರ್ಷದಲ್ಲಿ ನಾನು 13-14 ಪ್ರಾಯದಲ್ಲಿ ನಾನು ಲಲಿತಾ ಕಲಾ ಕೇಂದ್ರಕ್ಕೆ ಸೇರಿದ್ದು. ಸೇರಿದ ಮಾರನೇ ವರ್ಷವೇ ಹೇಳಿದರೆ 2 ತರಗತಿ ಇದ್ದದ್ದಲ್ಲಿ ಶುರುವಿನ ವರ್ಷ ಹೋಗಲಿಲ್ಲ ಮೇಳಕ್ಕೆ. 2 ಹೇಳಿದರೆ 2 ತರಗತಿಯ ಟೈಮಿನಲ್ಲೇ ನಾನು ಚೌಡೇಶ್ವರಿ ಮೇಳದಕ್ಕೆ ಹೋಗಿದ್ದೆ. ಆವಾಗ ಮದ್ದಲೆಗಾರನಾಗಿ ಹೋದ್ದು ನಾನು. ಆವಾಗ ದಾಸರ ಬೈಲು ಶನಿನಾಯಕ ಭಾಗವತರು ಇದ್ದರು. ಹಾಗೆ ಸಾಧಾರಣ ಸಣ್ಣ ಪ್ರಾಯದಲ್ಲೇ ನಾನು ಸೇರಿದ್ದೇನೆ. 15 ಪ್ರಾಯದಲ್ಲಿ ಅಂತೂ ಮೇಳಕ್ಕೆ ಕಾಲಿಟ್ಟಿದ್ದೇನೆ. ನಂತರದ ನಿಮ್ಮ ತಿರುಗಾಟ ಹೇಗೆ? ನಂತರದ ತಿರುಗಾಟ ಚೌಡೇಶ್ವರಿ ಮೇಳದಿಂದ ಬಂದದ್ದು, ಮತ್ತು ಕುಂಡವು ಮೇಳ, ನಾಗರಾಜ ಶೆಟ್ರು ಈಗ ಕಲ್ಲಾಡಿ ಕೊರಗ ಶೆಟ್ರ ತಮ್ಮ ನಾಗರಾಜ ಶೆಟ್ರು ಅಂತ ಒಬ್ಬರು ಇದ್ದರು. ಈಗ ತೀರಿ ಹೋಗಿದ್ದಾರೆ ಅವರು, ಮೊದಲೇ ತೀರಿ ಹೋಗಿದ್ದಾರೆ. ಅವರೊಂದು ಮೇಳ ಮಾಡಿದ್ದರು ಕುಂಡವು ಮೇಳ ಅಂತ. ಆ ಮೇಳದಲ್ಲಿ ಸಂಗೀತಗಾರನಾಗಿ ಸೇರಿದ್ದೇನೆ ನಾನು. ಆಮೇಲೆ ಅದರ ನನ್ನ ಹತ್ರ ಈ ಸಂಗೀತವನ್ನು ನಾನದು ಕೇಳಿ, KV ಪೈಗಳು ಸುರತ್ಕಲ್ ಮೇಳದ ದನಿಗಳು, ಅವರಿಬ್ಬರೂ KV ಪೈಗಳು, ವಾಸುದೇವ ಪೈ, ವರದರಾಯ ಪೈ, ಅವರ ಮೇಳಕ್ಕೆ ಸೇರಿದೆ. ಸೇರಿದವ ಒಂದು 26 ಒಟ್ಟಿಗೆ, ಒಂದೇ ಸಲಕ್ಕೆ 26 ಒಟ್ಟಿಗೆ ನಾನು ಅದರಲ್ಲಿ ಭಾಗವತಿಗೆ ಮಾಡಿದೆ. ಶುರುವಿನಲ್ಲಿ ಸಂಗೀತಕ್ಕೆ ಸೇರಿದೆ. ಸಂಗೀತ ಸೇರಿ ಒತ್ತು ಮದ್ದಳೆ ಬೆಳಿಗ್ಗೆವರೆಗೆ, ಅಂತೂ ನಿದ್ದೆ ಇಲ್ಲ ರಾತ್ರಿ ಇಡೀ. ಹಾಗೆ ಒಂದು 7-8 ಸಂಗೀತ ಮತ್ತು ಒತ್ತು ಮದ್ದಳೆಗೆ ಸೇರಿದ್ದೇನೆ. ಆ ತಿರುಗಾಟದ ಅನುಭವ ನಿಮ್ಮನ್ನು ಒಬ್ಬ ಶ್ರೇಷ್ಠ ಕಲಾವಿದನಾಗಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಖಂಡಿತವಾಗಿ ಶ್ರೇಷ್ಠ ಕಲಾವಿದ ಅಂತ ಅಲ್ಲ, ಅಂತೂ ನಾನು ಬೆಳಕಿಗೆ ಬಂದದ್ದು ಸುರತ್ಕಲ್ ಮೇಳದಲ್ಲಿ. ಯಾಕೆಂದರೆ ಒಂದನೇ ಅದರಲ್ಲಿ ಮೇನ್ ಆಗಿ ನೋಡಿ ಬಣ್ಣದ ಮಾಲಿಂಗರು ಇದ್ದರು. ಅವರ ಅನುಭವವು ನಮಗೆ ಸ್ವಲ್ಪ ಬಂತು. ಹೇಳಿದರೆ ಈ ರಂಗತಂತ್ರ ಅಂತ ಹೇಳುವಂಥದ್ದು ಎಲ್ಲದರಲ್ಲಿ ಇದೆಲ್ಲ. ಮತ್ತು ಮಾತಿನ ವಿಭಾಗದಲ್ಲಿ ಶ್ರೇಣಿಯವರು ಗುರುಗಳು. ಅವರು ಮಾತಿನ ವಿಭಾಗ ಅಂತ ಅಲ್ಲ, ನಮ್ಮ ರಾಗ ಶುದ್ಧತೆಯ ಬಗ್ಗೆಯೂ ಅವರು ಹೇಳಿಕೊಂಡಿದ್ದರು ನನಗೆ, ಕೆಲವು ಸಲ ತಿಳಿ ಹೇಳಿದ್ದಾರೆ. ಹಾಗೆ ಜೊತೆಗೆ ತೆಕ್ಕಟ್ಟ ಆನಂದ ಮಾಸ್ಟ್ರು, ಮತ್ತು ಈಗ ಇರುವ ಶಿವರಾಮ ಜೋಗಿಯವರು, ಈಗ ಇರುವ ಹಗರಿ ರಘುರಾಮ್ ಭಾಗವತರು ನಮಗೆ ಹಿರಿಯ ಭಾಗವತರಾಗಿದ್ದರು. ಪ್ರಧಾನ ಭಾಗವತರು ಅವರು, ಮತ್ತು 2 ಭಾಗವತರು ನಾನು. ಹೀಗೆ ತೆಕ್ಕಟ್ಟೆಯವರು ಮತ್ತು ಕೊಕ್ಕಡ ಈಶ್ವರ ಭಟ್ರು ಇವರೆಲ್ಲ ಇದ್ದರು. ಅವರ ಅನುಭವಗಳನ್ನೆಲ್ಲ ಅವರು ಸ್ವಲ್ಪವೇ ಆಗಿದ್ದಾರೆ ಎರೆದಿದ್ದಾರೆ ನನಗೆ. ಅವರ ಅನುಭವವನ್ನು ನನಗೆ ಹೇಳಲಿಕ್ಕೆ, ಕೇಳಿಕೊಳ್ಳುವ ಅವಕಾಶ ಆ ಮೇಳದಲ್ಲಿ ಸಿಕ್ಕಿದೆ. ಬೇರೆ ಮೇಳದಲ್ಲಿ ಅಷ್ಟು ಸಿಕ್ಕಲಿಲ್ಲ ನನಗೆ.
ಒಂದು ತಿರುಗಾಟ ಅಂತ ಹೇಳಿದ ಕೂಡಲೇ ನಿಮಗೀಗ ಶ್ರೇಷ್ಠ ಕಲಾವಿದರು ಬೇರೆ ವೇಷಧಾರಿಗಳು ಎಲ್ಲ ಇರ್ತಾರೆ, ಅವರ ಪಾತ್ರಕ್ಕೆ ಸರಿಯಾಗಿ ನೀವೀಗ ಭಾಗವತಿಗೆ ಮಾಡುವಲ್ಲೂ ಕೂಡ ಅವರ ಪಾತ್ರಕ್ಕೆ ಸರಿಯಾಗಿ ಅವರಿಗೆ ಅನುಕೂಲ ಆಗುವ ಹಾಗೆ ಎಲ್ಲ ನೀವೀಗ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಏನೋ ಮಾಡಬೇಕಾಗ್ತದೆ. ಈಗ ಈ ನೆಲೆಯಲ್ಲಿ ದೊಡ್ಡ ದೊಡ್ಡ ಕಲಾವಿದರು ನಿಮ್ಮ ಜೊತೆಗೆ ನಿಮ್ಮ ಮುಮ್ಮೇಳದ ಇದರಲ್ಲಿ ಹಿಮ್ಮೇಳದಲ್ಲಿ ಅವರೆಲ್ಲ ಇದ್ದರು ಅಂತೇಳಿ, ಯಾವ ರೀತಿ ಅದೆಲ್ಲ ನಿಮಗೆ ಬೆಂಬಲವಾಯಿತು? ನಮಗೆ ಬೆಂಬಲ ಎಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ. ಶ್ರೇಣಿಯವರು ಅವರ ಮಟ್ಟಿಗೆ ಸಹಕಾರ ಮಾಡಿದ್ದಾರೆ. ಮೇಳದಲ್ಲಿ ಇದ್ರಲ್ಲ, ನನಗೆ ನಾನು ಸುರತ್ಕಲ್ ಮೇಳ ಸೇರುವಾಗಲೇ ಶ್ರೇಣಿಯವರು ಇದ್ದರು. ಅದರಿಂದ ಮತ್ತೆ 16-17 ವರ್ಷ ಜೊತೆ ಜೊತೆಯಾಗಿ ಇದ್ದೀವಿ ನಾವು. ಒಂದೇ ರೂಮಿನಲ್ಲಿ ನಾವು ಇಬ್ಬರು ಒಟ್ಟಿಗೆ ಹೇಳಿದರೆ ಗುರು ಶಿಷ್ಯರಂತ ಇದ್ದಿ. ಆಮೇಲೆ ಅವರು ತಿಳಿ ಹೇಳಿಕೊಂಡಿದ್ದರು ಪ್ರಸಂಗದ ಬಗ್ಗೆ, ರಂಗತಂತ್ರ ಮತ್ತು ಕಥಾಜ್ಞಾನ ಹೇಳಿಕೊಂಡಿದ್ದರು. ಅವರು ದಿನನಿತ್ಯ ಚರ್ಚೆ ಮಾಡುವಂಥ ವಿಷಯಗಳು ಇತ್ತು. ಅವಾಗ ಅಂಥ ಪ್ರಸಂಗಗಳೇ ಆಗ್ತಿತ್ತು. ಒಣಾವಣವದೆ, ಸಮಗ್ರ ವಾಲಿ, ನಾಟ್ಯರಾಣಿ ಶಾಂತಲೆ, ರಾಣಿ ರತ್ನಾವಳಿ, ಹೀಗಿದ್ದ ಒಳ್ಳೆ 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 ಪ್ರಸಂಗಗಳು ಆಗಿಕೊಂಡಿತ್ತು. ಮೊದಲು ಭೀಷ್ಮ ವಿಜಯ, ಭೀಷ್ಮ ಪರ್ವ ಇದೆಲ್ಲ ಆಗ್ತಿತ್ತು. ಕರ್ಣ ಅವಸಾನ ಅದು ಇದೆಲ್ಲ ಪೌರಾಣಿಕಕ್ಕೆ ಪ್ರಧಾನತೆ ಇತ್ತು ಮೊದಲು. ಅದು ಬರ್ತಾ ಬರ್ತಾ ಮಾತ್ರ ಈ ಐತಿಹಾಸಿಕಕ್ಕೆ ಬಂತು, ಐತಿಹಾಸಿಕದಿಂದ ಪೌರಾಣಿಕಕ್ಕೆ ಬಂತು, ಹೀಗೆಲ್ಲ ಪೌರಾಣಿಕದಿಂದ ಈಗ ತುಳು ಪ್ರಸಂಗದವರೆಗೆ ಇಳಿದಿದೆ. ಸುರತ್ಕಲ್ ಮೇಳ ಇಳಿದಿದೆ ಅಂತ ಹೇಳಿದರೆ ಜನದ ಆಕರ್ಷಣೆ ಹಾಗೆ ಇತ್ತು, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವಾದರೂ ಈಗ ತುಳು ಮಧ್ಯ ಹೇಳುತ್ತಿದ್ದರು ಖಾಲಿ ಹೊಟ್ಟೆಪಾಡಿಗೆ ಅಂತ ಅಲ್ಲ, ನಮಗೆ ಸ್ವಲ್ಪ ದಾಕ್ಷಿಣ್ಯ ಸ್ವಭಾವ, ಹಾಗಾಗಿ ನಮಗೆ ಹೇಳಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಿವರೆಗೆ ಶ್ರೇಣಿಯವರು ಸಮೇತ ಸುಳು ವೇಷ ಮಾಡಿದವರೇ, ತುಳು ಪ್ರಸಂಗದಲ್ಲಿ ವೇಷ ಮಾಡಿದರೆ ಅನಿವಾರ್ಯ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಹೊಟ್ಟೆಪಾಡು ಅಂತಲ್ಲ, ಒಂದು ದಾಕ್ಷಿ ಜನರಿಗೆ ಬೇಕು ಅಂತ ಆಗುವಾಗ ಸ್ವಲ್ಪ ಇಳಿಬೇಕಾಗ್ತದೆ. ಹಾಗೇ ಪದ್ಯದಲ್ಲಿ ಕೂಡ ಹಾಗೆ, ಈಗಿನ ಜನ್ರೇಷನೇ ಬೇರೆ. ಬರೇ ಪರಂಪರೆಯನ್ನೇ ನಾವು ಕೊಟ್ಟರು ಅವರಿಗೆ ಮೆಚ್ಚುಗೆ ಆಗೋದಿಲ್ಲ. ಪರಂಪರೆ ಬೇಡುವ ಅಂತ ಹೇಳಿದರೆ ಬೇಕು. ಈಗ ಉದಾಹರಣೆ ಕಾಂಬೋದಿರಾಗ. ಈಗ ಮೊದಲು ಒಂದು ನಮಗೆ ಕಾಂಬೋದಿರಾಗದಲ್ಲಿ ಹೀಗೆ ಹೇಳಬೇಕು ಅಂತ ಇತ್ತು ಪರಂಪರೆಯಲ್ಲಿ, ಅದರನ್ನೇ ನಾವು ಯಾಕೆ ಹೊಸತನ ಕೊಡಬಾರದು ಅಂತ ಹೇಳುವ ಸ್ವಂತ, ಇದು ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಸೇರಿಸಿದ ಕೆಲವು ರಾಗದ ಛಾಯೆಗಳನ್ನು ನಾವು ಕೊಡಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಹೊಸ ಕ್ರಮ. ಈಗ ನಮ್ಮ ಮೇಲೆ ಅಬ್ಜೆಕ್ಷನ್ ಇರಲಿಕ್ಕೂ ಸಾಕು. ಕೆಲವು ಜನ ಹೇಳಿಕ್ಕೆ ಈಗ ಅವ ಪರಂಪರೆ ಬಿಟ್ಟಿದ್ದಾನೆ ಅಂತ ಹೇಳುವಂಥ ಆರೋಪಗಳು ನಮ್ಮ ಮೇಲೆ ಉಂಟು, ಅದು ಖಂಡಿತ ಉಂಟು, ನಮಗದು ಗೊತ್ತು. ಆದರೆ ಸಾಧಾರಣ ಏನಾದ್ರೂ ನಾವು ಮಾಡಲಿಲ್ಲ. ರಂಗಕ್ಕೆ ಯಾವ ರಾಗ ಅಳವಡಿಸಿದರೆ ಹೇಗೆ ಚಂದ. ಈಗ ರಾಗ ಏನೇನಾದ್ರು ಕೇಳೋದು, ಈಗ ಪುನ್ನಾಗವರಾಳಿ, ಚಾರುಕೇಶಿ, ಕಾನಡ ಮೊದಲೆಲ್ಲ ಇರಲಿಲ್ಲ ಅದು. ಆಮೇಲೆ ರಂಜನಿ, ವಿಜಯನಾಗರಿ ಇಂಥ ರಾಗಗಳೆಲ್ಲ ಮೊದಲು ಇರಲಿಲ್ಲ, ಖಂಡಿತ ಇರಲಿಲ್ಲ. ಅದು ಈಗ ಯಾಕೆ ಸೇರಿಸಿದ್ದೇವೆ ಅಂತ ಹೇಳಿದರೆ ಅದು ಒಪ್ಪುತ್ತದೆ ಯಕ್ಷಗಾನಕ್ಕೆ. ಹಾಗಾದ ಕಾರಣ ನಾವು ವಾಸಂತಿ ರಾಗ, ವಾಸಂತಿ ರಾಗವನ್ನು ಪ್ರಥಮವಾಗಿ ಹಾಡಿ ತೋರಿಸಿದವು ನಾನು. ಈಗ ಎಲ್ಲರೂ ಹಾಡ್ತಾರೆ ಆ ವಿಷಯ ಬಿಡಿ, ಅದನ್ನು ನಾವು ವಾಸಂತಿ ರಾಗ ಅಂತ ಹೇಳಿದರೆ ಎಂತಲೇ ಗೊತ್ತಿರಲಿಲ್ಲ ನಮಗೆ. ಏನೋ ಯಾರ ಸಂಗೀತಗಾರ ಹೇಳಿದ್ದನ್ನು ಕೇಳಿ ನಾನು ಯಕ್ಷಗಾನಕ್ಕೆ ಅಳವಡಿಸಿ ನೋಡಿದೆ, ಅದು ಸಕ್ಸಸ್ ಆಯಿತು, ಅದೊಂದು ತೃಪ್ತಿ ಉಂಟು ನಮಗೆ. ಈಗ ಎಲ್ಲರೂ ಹೇಳ್ತಾರೆ. ಈಗ ಭಾಗವತಿಕೆಯಲ್ಲೂ ಕೂಡ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರ ಭಾಗವತಿಕೆಯ ಶೈಲಿ ಏನಿದೆ ಅದು ಪರಂಪರೆಯಿಂದ ಬರದೇ ಶೈಲಿ ಆಗದೇ ಆದರೂ ಕೂಡ, ಈಗ ಕೆಲವು ಪರಂಪರೆಯ ಶೈಲಿ ಇರಲಿಕ್ಕಿಲ್ಲ, ಆದರೂ ಒಬ್ಬ ವ್ಯಕ್ತಿದ್ದು ಅವನದೊಂದು ಶೈಲಿ ಅಂತ ನಾವು ಗುರುತಿಸ್ತೇವೆ. ಈಗ ಸದ್ಯ ಈಗ ಪದ್ಯಾಣದವರು ಹಾಡುವಂಥದ್ದು ಹೀಗೆ, ಅದೇ ರೀತಿ ನಮ್ಮ ಪುತ್ತಿಗೆಯವರು ಹಾಡುವಂಥದ್ದು ಹೀಗೆ ಅಂತ ಆ ರೀತಿಯಲ್ಲಿ, ಅದು ವಿಶಿಷ್ಟವಾಗಿ ಹೇಗೆ ಅದನ್ನು ಇಟ್ಕೊಳ್ತೀರಿ? ಅದು ನಮಗೆ ನಿವೃತ್ತಿ ಇಲ್ಲ. ಯಾಕೆ ಅಂತ ಹೇಳಿದರೆ ಒಬ್ಬನ ಶೈಲಿಯನ್ನು ಮಾಡಿದರೆ ಅವ ಅವನಾಗೆ ಹಾಡ್ತಾನೆ, ಇವನಾಗೆ ಹಾಡ್ತಾನೆ ಅಂತ ಹೇಳುವ ಆರೋಪ ಬರ್ತದೆ. ಅದಕ್ಕೆ ಪದ್ಯಾಣದ ಶೈಲಿ ಹೀಗೆ ಅಂತ ಹೇಳಿ ತೋರ್ಪಡಿಸಿದ್ದೇನೆ ಅಂತ ಅಲ್ಲ, ಆ ಪ್ರಯತ್ನ ಪಟ್ಟಿದ್ದೇನೆ ನಾನು. ಹಾಗೆ ಪುತ್ತಿಗೆಯವರು ಮಾಡಿದ್ದಾರೆ, ಹಾಗೆ ಅಮ್ಮಣ್ಣಯ್ಯರು ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ನಮಗೆ ಅದರಲ್ಲಿ ಏನೇನು ಇದಿಲ್ಲ, ಯಾಕಂದರೆ ಅವರವರ ಪ್ರಯತ್ನ ದೊಡ್ಡದು. ಎಷ್ಟೋ ಎಷ್ಟೋ ಪ್ರಸಂಗಗಳು ಒಟ್ಟಿಗೆ ಹಾಡಿದ್ದು ಇದೆ. ಒಟ್ಟಿಗೆ ಒಬ್ಬರಿಬ್ಬರಲ್ಲ, 8 ಭಾಗದೊಟ್ಟಿಗೆ ನಾವು ಹಾಡಿದ್ದಿದೆ. ಆದರೆ ಕೆಲವು ಸಲ ಈಗ ಬಲಿಪರೊಟ್ಟಿಗೆ ನಾವು ದೊಂದು ಹಾಡುವಾಗ ಕೆಲವು ಸಲ ಬಲಿಪರಾಗಿ ಹೇಳಬೇಕಾಗ್ತದೆ.
ಯಾಕೆಂತ ಹೇಳಿ ನಾನು ಕಲಿತ ಭಾಗ ಬಲಿಪರ ಶೈಲಿ ಇದು. ಈಗ ಮಾಂಬಾಡಿ ಗುರುಗಳಾದರೂ ಆ ಶೈಲಿ ಬಲಿಪರ ಶೈಲಿ ಅಂತಲೇ ಉಂಟು. ಮೊದಲು ಅದೇ ಮಂಡಚರ ಶೈಲಿ, ಬಲಿಪರ ಶೈಲಿ, ಅಗರಿಯವರ ಶೈಲಿ, ನಾನು ಆಗ ಹೇಳಿದೆಲ್ಲ ಆ ಶೈಲಿಗೆ ಹೋಗಬೇಕಾಗ್ತದೆ ನಮಗೆ. ಯಾಕೆಂತೇಳಿ ನಾವು ಅದನ್ನು ಕಲಿತವರು. ನಾನು ಹೆಮ್ಮೆಯಲ್ಲಿ ಹೇಳುವ ಮಾತಲ್ಲ, ನಾವು ಅದನ್ನು ಕಲಿತು ಈಗ ಹೊಸ್ತಾಗ್ತಾ ಇದ್ದೇವೆ. ಈಗಿನ ಜನರಿಗೆ ಬೇಕಾಗಿ ಅಷ್ಟೆ. ಕೆಲವು ಈಗ ನಿಮ್ಮ ಭಗವದ್ಗೀತೆಯ ಸಂದರ್ಭದಲ್ಲಿ ಕೆಲವು ಹಾಡುಗಳನ್ನು ಹಾಡುವಾಗ ಎಷ್ಟು ಉದ್ದ ಇಳಿತಾರೆ ಮಾರ್ರೆ ಹಾಡು, ಸುಮಾರು 20 ನಿಮಿಷ ಬರೀ ಒಂದು ವೇಷಕ್ಕೆ ಅದು ಒಂದೇ ಹಾಡಲ್ಲಿ ಅಷ್ಟು ಎಳೆದಿದ್ದಾರೆ, ಆದರೂ ಚಂದವಾಗಿ ಕೇಳಿದೆ ಅಂತ. ಅದರಿಂದ ಅದಕ್ಕೊಂದು ಮಿತಿ ಅಂತ ಏನಾದರೂ, ಅಥವಾ ರಂಗಸ್ಥಳಕ್ಕೆ ಬರುವಂತಹ ವೇಷಧಾರಿಯನ್ನು ಅನುಸರಿಸಿ ನೀವು ಹಾಗೆ ವಿಸ್ತಾರ ಮಾಡ್ತೀರಾ? ಹೇಗೆ ಕೆಲವು ಪದ್ಯಗಳು ಹಾಗೆ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದರೆ ಉದಾಹರಣೆಗೆ ಸತಿ ಶಿರೋಮಣಿ ಪ್ರಭಾವತಿ ಸೌಭಾಗ್ಯನಲ್ಲಿ ಆ ಪದ್ಯಗಳನ್ನು ನಾವು ಒಟ್ಟು ಓಡಿಸಲಿಕ್ಕೆ ಆಗುವುದಿಲ್ಲ. ಉದಾಹರಣೆ ಅದು ಅಲ್ಲ, ಅದಾದರೂ ಒಂದು ಮದುವೆ ಆದ ಸುಧನ್ವನ ಹೆಂಡತಿ ಅಲ್ಲ ಪ್ರಭಾವತಿ, ಹಾಗಾಗಿ ಅದನ್ನಷ್ಟು ಇಳಿಬಾರದು. ಆದರೆ ಕೆಲವು ಪದ್ಯಗಳುಂಟು, ಉದಾಹರಣೆಗೆ ನಾವು ಈಗ ರಾಘವ ನರಪತಿ ಒಬ್ಬ ಶ್ರೀವೇಷಧಾರಿ ಒಳ್ಳೆಯದು ಕುಣಿತಾನೆ. ಮತ್ತು ಅನಿವಾರ್ಯವಾಗಿ ಈಗ ಹೇಳಬೇಕಾಗ್ತದೆ ಅಂತ ಹೇಳಲಿಕ್ಕೆ ಕಾರಣ, ಈಗ ಉದಾಹರಣೆಗೆ ನಮ್ಮದು ಹೊಸನಗರ ಮೇಳದಲ್ಲಿದ್ದೇನೆ ನಾನು, ಯಲಗುಪ್ಪ ಸುಬ್ರಹ್ಮಣ್ಯನನ್ನು ನಾವು ಮೇಳಕ್ಕೆ ಮಾಡಿಕೊಂಡಿದ್ದೇವೆ. ಅವನನ್ನು ನಿರಾಸೆ ಮಾಡಿಸಲುಬಾರದು. ದನಿಗಳ ಒಂದು ನಮಗೆ ದನಿಗಳ ಒತ್ತಡವು ಇರ್ತದಲ್ಲ, ಹಾಗೆ ಅವನನ್ನು ಕುಣಿಸುವಾಗ ಉದಾಹರಣೆಗೆ ಅವರದ್ದು ಇಂತಿಷ್ಟೇ, ಈಗ 4 ಸಲ ಕುಣಿದು ಅಂತಾರೆ, 4 ಸಲ ಕುಣಿದು ಆಮೇಲೆ ಮುಂದುವರಿಸಬೇಕು. ಅದಕ್ಕೆ ಬೇಕಾಗಿ ನಾವು 20 ಮಿನಿಟ್ ಅಲ್ಲ, ಸಾಧಾರಣ 25 ಮಿನಿಟ್ ಆದರೂ ನಮಗೆ ಎಳೆಯೋದೇ ಉಪಾಯ ಇಲ್ಲ. ಅದು ಎಳೆಯುವುದು ಅಂತ ಹೆಸರಲ್ಲ, ಅದಕ್ಕೆ ಕೆಲವರಿಗೆ ಕಸಬು ಕೊಡಬೇಕಲ್ಲ, ಅಭಿನಯ ಮಾಡುವಂಥ ಅವಕಾಶ ಇದೆ ಅದರಲ್ಲಿ. ಹಾಗಾದ ಕಾರಣ ನಾವು ಅನಿವಾರ್ಯವಾಗಿ 20 ಮಿನಿಟ್ ಆಗಲಿಕ್ಕೆ ಕಾರಣ ಅಷ್ಟೇ ಹೊರತು ನಾವು ರಹಿಸಲಿಕ್ಕೆ ಬೇಕಾಗಿ ಅಂತ ಹೇಳುವುದಲ್ಲ, ನಾವು ರಹಿಸಲಿಕ್ಕೆ ಬೇಕಾಗಿ. ರಂಗಕ್ಕೆ ಏನು ತೊಂದರೆ, ಅವ ನಾನು ಬೇಗ ಮುಗಿಸಿದರೂ ಹೇಳಿಯರು, ಅವ ಆ ಪದ್ಯ ಅಷ್ಟು ಒಳ್ಳೆ ಪದ್ಯವನ್ನು ಬೇಗ ಮುಗಿಸಿ ಹಾಳು ಮಾಡಿಬಿಟ್ಟ ಅಂತಲೂ ಹೇಳುವರು. ಅದಕ್ಕೆ ಬೇಕಾಗಿ ಆಚೆಯೂ ಅಲ್ಲ ಈಚೆಯೂ ಅಲ್ಲ, ಮಧ್ಯದಲ್ಲಿ ಅರ್ಧ ಗಂಟೆಯೂ ಮಾಡಲಿಲ್ಲ ಅವ, 5 ಮಿನಿಟ್ನಲ್ಲಿ ಮುಗಿಸಲೂ ಇಲ್ಲ. ಆ ರೀತಿಯಲ್ಲಿ ನಾವು ಕೊಂಡೋಗ್ತೇವೆ. ಭಾಗವತರಿಗೂ ಕೂಡ ಬಹಳ ಒತ್ತಡ ಇರ್ತದೆ, ಯಾಕಂದರೆ ಇದು ಧ್ವನಿಯ ಮೇಲೆ ಹೊಂದ್ಕೊಂಡಿರ್ತದೆ. ಆದ್ದರಿಂದ ಆರೋಗ್ಯವಾದ ಒಂದು ಧ್ವನಿಯನ್ನು ಇಟ್ಕೊಳ್ಬೇಕಾಗ್ತದೆ. ತಿರುಗಾಟ, ಅದರ ಜೊತೆಗೆ ಒತ್ತಡಗಳು, ಅದರ ಜೊತೆಗೆ ಪ್ರಯಾಣ, ಇವೆಲ್ಲವೂ ಕೂಡ ನಿಮಗೆ ಹೇಗೆ ಅದಕ್ಕೆ ಒತ್ತಡ ಬೀಳ್ತದೆ ಅಂತ? ಭಾರಿ ಈಗಂತೂ ತೊಂದರೆ ಇಲ್ಲ. ಮೊದಲಿನ ನಮ್ಮ ಎಳೆ ಪ್ರಾಯದಲ್ಲಿ ಏನಾಯಿತು ಅಂತ ಅವಾಗ ನಾವು ನೋಡುವುದೂ ಇಲ್ಲ. ನಮಗೆ ಈಗ ಉದಾಹರಣೆಗೆ ನಾವು ಉಡುಪಿಯಲ್ಲಿ ಆಟ ಅಂತ ಆದರೆ ನಮಗೆ ಉಡುಪಿಯ ಈ ಪೇಟೆ ಅಂತಲೇ ನಮಗೆ ಗೊತ್ತಿಲ್ಲ. ಯಾಕೆಂತೇಳಿ ನಾವು ಬಿಡಾರ ರಂಗಸ್ಥಳ, ಬಿಡಾರ ರಂಗಸ್ಥಳ ಇಷ್ಟು ಬಿಟ್ಟರೆ ನಮಗೆ ನಿದ್ದೆ ಬಿಡುವುದಿಲ್ಲ. ಹಾಗಾಗಿ ಆ ಕಾಲದಲ್ಲಿ ನಡೆಯುತ್ತಿತ್ತು. ಈಗಂತೂ ನಮಗೆ ಎಲ್ಲ ಪ್ರಜ್ಞೆ ಬಂತು ನೋಡಿ. ಒಂದು ತಿರುಗಾಟ ಇದು 38ನೇ ತಿರುಗಾಟ ನನಗೆ ಯಕ್ಷಗಾನದಲ್ಲಿ. ಈಗ ಏನಾಯಿತು ಅಂತ ಹೇಳಿದರೆ ಈಗ ನಮಗೆ ಅಭ್ಯಾಸ ಆಗುವಾಗ ನಮಗೆ ಕೆಲವು ತೊಂದರೆಗಳು ಬಂತು. ಈಗ ಉದಾಹರಣೆಗೆ ಶುಗರು, BP, ಅದು ತಿರುಗಾಟದ ಪ್ರಭಾವ ಅಲ್ಲ, ನಮ್ಮ ವೈಯಕ್ತಿಕ ವಂಶ ಪರಂಪರೆಯಲ್ಲಿ ಬಂದದ್ದು ಇದೆ. ಹಾಗಾಗಿ ಈಗ ವಯಸ್ಸಾದ್ದರಿಂದ, ವಯಸ್ಸು ಅಂತ ಹೇಳಿದರೆ 56 ವರ್ಷ ಆಯಿತಷ್ಟೇ, ಆದರೆ ತಿರುಗಾಟದ ಅನುಭವದ ಪ್ರಕಾರ ನಮಗೆ ಆಟದವರಿಗೆ ಅರ್ಧ ಅವಶ್ಯ. ಈಗ 50 ವರ್ಷ ಅಂತ ಹೇಳಿದರೆ 100 ವರ್ಷ ಅಂತಲೇ ಲೆಕ್ಕ. ಅಷ್ಟು ಆಹಾರ ವಿಭಾಗ ಎಲ್ಲ ನೋಡುವ ಆಗುವಾಗ ನಾವು ಈ ನಿದ್ದೆಗೆಟ್ಟು ಈಗಂತೂ ಅಂಥ ಪ್ರಮೇಯ ಇಲ್ಲ. ಯಾಕೆಂತೇಳಿದರೆ ಈಗ 4 ಗಂಟೆ ಆಟಗಳೇ ಜಾಸ್ತಿ. ಬೆಳಿಗ್ಗೆವರೆಗೆ ನಿದ್ದೆಗೆಡಬೇಕಾದ ಅವಶ್ಯ. ಒಂದು ವೇಳೆ ಬೆಳಿಗ್ಗೆವರೆಗೆ ಇದ್ದರೂ 2-2, 3-3 ಭಾಗವತರುಗಳಿದ್ದಾರೆ ಈಗ. ಹಾಗಾಗಿ ವಿಶ್ರಾಂತಿಗೆ ತೊಂದರೆ ಇಲ್ಲ. ಮೊದಲು ತೊಂದರೆ ಇತ್ತು, ಅಷ್ಟೇ, ಈಗ ಇಲ್ಲ. ಈಗ ನಾವು ಹಿಂದಿನ ಕಲಾವಿದರ ಕೆಲವು ಜೀವನ ಕ್ರಮಗಳನ್ನು ನಾವು ನೋಡಿದರೆ, ಅವರ ವೃತ್ತಿ ಬದುಕನ್ನು ನಾವು ನೋಡಿದರೆ, ಈಗ ಅದೊಂದು ರೀತಿಯಲ್ಲಿ ನಮಗೆ ಕತೆ ಥರ ಕಾಣಿಸ್ತದೆ. ಅದು ನಿಜವೋ ಅಂತ ಮಕ್ಕಳು ಕೇಳಿಯಾರು, ಆ ಪರಿಸ್ಥಿತಿ ಬರ್ತದೆ. ಅಂದರೆ ಅಷ್ಟು ಕಷ್ಟವಾದಂತಹ ಪರಿಸ್ಥಿತಿ ನಿಮ್ಮ ಎಳವೆಯಲ್ಲಿ ನೀವು ಅನುಭವಿಸಿರ್ಬೋದು. ಆಗ ಜೀವನವೂ ಬಹಳ ಕಷ್ಟವಾಗಿತ್ತು, ಬದುಕು ಕಷ್ಟವಾಗಿತ್ತು. ಈಗ ಆ ಬದುಕು ಎಷ್ಟರ ಮಟ್ಟಿಗೆ ಕಲಾವಿದರ ಬದುಕು ಬದಲಾಗಿದೆ? ತುಂಬ ಬದಲಾವಣೆ ಆಗಿದೆ. ಈಗ
ಮೊದಲು ಈಗ ನಾನೇ ಉದಾಹರಣೆಗೆ ಮನೆಯಲ್ಲಿ ಏನೋ ಇದ್ದದ್ದರಿಂದ ನಮ್ಮ ತಂದೆಯವರ ಒತ್ತಾಯವೂ ಇದ್ದದ್ದರಿಂದ ಮೊದಲು ಒಂದು ಕಾಲದಲ್ಲಿ ಏನು ಅಂತ ಹೇಳಿದರೆ ಮೆಡ್ರಾಸು ರೈಲ್ವೆ ಸ್ಟೇಷನ್ನಲ್ಲಿ 3 ದಿವಸ ಮಲಗಿದ್ದೇನೆ ನಾನು. ಇದು ಈ ವಿಷಯ ನನ್ನ ಮನೆಯವರಿಗೂ ನಾನು ಹೇಳಲಿಲ್ಲ, ಯಾಕೆ ಹೇಳಿದರೆ ಈ ಕಷ್ಟವನ್ನು ಹೇಳಿದರೆ ಮೇಳಕ್ಕೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ಆದರೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಯಕ್ಷಗಾನದಲ್ಲಿ. ಮನೆಯಿಂದಲೇ ನಾನು ಹಣವನ್ನು ತಂದು ಮೇಳಕ್ಕೆ ಹಾಕಿದ್ದು ಉಂಟು. ಮೇಳಕ್ಕೆ ಅಂತ ಹೇಳಿದರೆ ನನಗೆ ಖರ್ಚಿಗೆ ಸಾಕಾಗದು, ಅಂಥ ಸಂಬಳ ಪಡೆದು ನಾವು ಪದ್ಯ ಹೇಳಿದವರು. ದಿವಸಕ್ಕೆ 7 ರೂಪಾಯಿ 8 ರೂಪಾಯಿ ಸಂಬಳ ಕೊಟ್ಟರು, ಯಾವುದು ನಮಗೆ ಸಾಕಾಗ್ತಿರಲಿಲ್ಲ. 38 ವರ್ಷಕ್ಕೆ ಹಿಂದೆನೇ ಕತ್ತ ಇದು. ಈಗಂತೂ ಒಳ್ಳೆ ಎಲ್ಲ ವಿಷಯದಲ್ಲಿ ಅಷ್ಟು ನಾವು ಕಷ್ಟ ಬಂದದ್ದನ್ನು ಈಗ ನಾವು ಅಷ್ಟೇ ಪಡಿತಾ ಇದ್ದೇವೆ, ಏನು ತೊಂದರೆ ಇಲ್ಲ. ಈಗ ನಾವು ಒಬ್ಬರು ಶ್ರೇಷ್ಠ ಕಲಾವಿದರಾಗಿ ಗುರುತಿಸುವಂಥದ್ದು ನಮ್ಮ ಸಾಧನೆಯ ಮೂಲಕ, ಅದು ಜನ ಗುರುತಿಸುವಂಥದ್ದು, ನಾವು ಹೇಳುವಂಥದ್ದಲ್ಲ, ಜನ ಗುರುತಿಸ್ತಾರೆ ನೀವೊಬ್ಬರು ಶ್ರೇಷ್ಠ ಕಲಾವಿದರು ಅಂತ. ಆದರೆ ಅದರ ಹಿಂದಿನ ಪರಿಶ್ರಮ ಬಹಳ ವರ್ಷದ್ದಿರ್ತದೆ, ಒಡನಾಟ ಇರ್ತದೆ, ನಾವು ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಮಾಡುವಂಥದ್ದು ಇರ್ತದೆ. ಪರಂಪರೆಯನ್ನು ಮುಂದುವರಿಸುವ ನೆಲೆಯಲ್ಲಿ ಗಣಪತಿ ಬಿಟ್ಟರೆ ಹೇಗೆ ನೀವು ಯಾವ ಪ್ರಯತ್ನ ಮಾಡ್ತಾಯಿದ್ದೀರಿ? ನಾನು ಪರಂಪರೆಯನ್ನು ಬೆಂಬಲಿಸುತ್ತೇನೆ, ಆದರೆ ಈಗಿನ ಜನ್ರೇಷನ್ ಆದರೂ ಒಪ್ಪುತ್ತಾರೆ, ಎಲ್ಲರೂ ಒಪ್ಪುವುದಿಲ್ಲ. ಅದಕ್ಕೆ ಬೇಕಾಗಿ ನಾನೆಂತ ಮಾಡಿದ್ದೇನೆ ಅಂತ ಹೇಳಿದರೆ ಕೆಲವು ಶಿಷ್ಯರನ್ನು ತಯಾರು ಮಾಡಿದ್ದೇನೆ. ಅದರಲ್ಲಿ ನಾವು ಹೇಳಿಕೊಡುವಂಥದ್ದು ಪರಂಪರೆ ಮಾತ್ರ, ಹೊಸತನವನ್ನು ನಾವು ಹೇಳಿಕೊಡುವುದಿಲ್ಲ. ಒಂದು ವೇಳೆ ಹೊಸತನವನ್ನು ಹೇಳಿಕೊಟ್ಟರು ಅಷ್ಟೇ ಸೀಮಿತವಾಗಿ ನಾವು ಹೇಳಿಕೊಡ್ತೇವೆ. ದೀರ್ಘವಾಗಿ ನೀವು ಹೇಳಿದಾಗ 20 ಮಿನಿಟು 30 ಮಿನಿಟು ಎಲ್ಲ ಪದ್ಯಗಳನ್ನು ಹಾಗೆ ಹೇಳಿದರೆ ಈ ಪದ್ಯಕ್ಕೆ ಆಯಿತು ಬೆಳಿಗ್ಗೆ ಆಗಲಿಕ್ಕೆ. ಅದಕ್ಕೆ ನಾವು ಹೇಳಿಕೊಡುವಾಗ ಪರಂಪರೆಯನ್ನೇ ಹೇಳಿಕೊಡ್ತೀವಿ, ಹೊಸತನಕ್ಕೆ ನಾವು ಕೈಯೇ ಹಾಕುವುದಿಲ್ಲ. ಇದ್ದಾರೆ ಈಗ ರವಿಚಂದ್ರ ಕನ್ನಡಿಗಟ್ಟೆ, ಮತ್ತು ಈಗ ಪ್ರಫುಲ್ಲ ಚಂದ್ರ ಕಲಿತಾ ಇದ್ದೇನೆ, ಮತ್ತು ಮೊದಲು ಆನೆಕಲ್ಲು ಗಣಪ್ಪ ಅವರು ಎಲ್ಲ ನಮ್ಮ ಶಿಷ್ಯರೇ, ಹಿರಿಯಣ್ಣಾಚಾರಿ, ಮತ್ತು ಯಾರು ಕೆಲವು ಏನೋ ಒಂದು 7-8 ಜನ ಒಳ್ಳೆ ಹೆಸರು ಮಾಡಿದ್ದಾರೆ. ಯುವಕರಿಗೆ ಹೊಸದಾಗಿ ಆಸಕ್ತಿ ಇರುವ ಕೆಲವು ಮಂದಿ ಆದರೂ ಕೂಡ ಅವರಿಗೆ ಒಳ್ಳೆಯದನ್ನು ಸಂಗ್ರಹಿಸಿಕೊಂಡು ಒಳ್ಳೆಯ ಕಲಾವಿದರಾಗಿ ಅವರು ಬೆಳೆಯುವ ಕ್ರಮ ಹೇಗೆ, ಯಾವ ರೀತಿ ಮುಂದುವರಿಬೋದು ಹೇಳಿ? ಕಷ್ಟ. ಈಗ ಒಳ್ಳೆಯ ರೀತಿಯ ವೇಷಧಾರಿಗಳು ತಯಾರಾಗುವುದು ಇನ್ನಿನ್ನು ಆ ಜನರಿಗೆ ಇಲ್ಲ, ಆ ಮನಸ್ಸೇ ಇಲ್ಲ. ಒಟ್ಟು ಬರ್ತಾರೆ, ಕುಣಿತಾರೆ, ಹೋಗ್ತಾರೆ, ಬಿಟ್ಟರೆ ಇನ್ನೀಗ ಮುಂದಿನ ಯಕ್ಷಗಾನ ಹೇಗೆ ಬೆಳೆದೀತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ತ್ಯಾಗ ಮಾಡುವ ಕಲಾವಿದರ ಬಂದರೆ ಎಲ್ಲಿ ಯಾರು ಯಕ್ಷಗಾನ ಉದ್ಧಾರ ಆದರೆ, ಈಗಿನ ಯುವಕರು ತಯಾರಾಗುವುದು ಕಾಣುವುದಿಲ್ಲ ಯಥಾರ್ಥ. ಈ ತರಬೇತಿ ಕೇಂದ್ರಗಳಿಂದೆಲ್ಲ ಹೆಚ್ಚಿನದ್ದು ಸಾಧನೆ ಆಗಿದ್ರೆ ಸಾಧ್ಯ ಇಲ್ಲ. ಆದೀತು, ಪ್ರಯೋಜನ ಆದೀತು, ಅವರು ಅದನ್ನು ಉಳಿಸಿಕೊಂಡು ಬರಬೇಕು. ಈಗ ಕಲಿಯುವಂಥ ಕಲಾವಿದ ಮುಂದೆಯೂ ನಾವು ಅದಕ್ಕೆ ವೇಷಧಾರಿಗಳಾಗಿ ಹೋಗಬೇಕು ಅಂತ ಹೇಳುವ ಮನಸ್ಸು ಇವನಿಗೆ ಬೇಕು, ಕಲಿಯುವವನಿಗೆ. ಈಗಿನ ಯುವಕರಲ್ಲಿ ಆ ಮನಸ್ಸು ಕಡಿಮೆ ಕಾಣ್ತಾ ಉಂಟು, ಹಾಗಾಗಿ ಯಕ್ಷಗಾನಕ್ಕೆ ತಯಾರಾಗುವುದು ಕಡಿಮೆ ಉಂಟು. ಮೊದಲು ಹಳತೆ ಕಾಣ್ತಾ ಉಂಟು ಅಷ್ಟೇ. ಒಂದು ತಲೆಮಾರಿನ ಕಲಾವಿದರನ್ನು ಮಾತ್ರ ನಾವೀಗ ಒಂದು ಮಟ್ಟದಲ್ಲಿ ಕಾಣ್ತಾ ಇದ್ದೇವೆ. ಈಗ ನೀವು ಈಗಲೂ ಮೇಳದಲ್ಲಿ ತಿರುಗಾಟ ಮಾಡುವ ಕಾರಣ ಮೇಳದಲ್ಲಿ ಹುಡುಗರೆಲ್ಲ ಬರ್ತಾ ಇದ್ದಾರೆ, ಕೆಲವರು ಇದ್ದಾರೆ. ಆ ಹುಡುಗರೆಲ್ಲ ಎಷ್ಟರ ಮಟ್ಟಿಗೆ ನಿಮ್ಮ ಹಿರಿಯರಿಂದ ಮಾರ್ಗದರ್ಶನ ದಿನ ತಗೊಳ್ತಾರೆ, ಹೇಗೆ ಅಳವಡಿಸ್ಕೊಳ್ತಾರೆ ಕೇಳ್ತಾರೆ? ಈಗ ಅಂಥ ಪ್ರಮೇಯವೂ ಬರಲಿಲ್ಲ ನನಗೆ. ನಮ್ಮ ಮೇಳದಲ್ಲಿ ಇದ್ದವರಂತೂ ಕೇಳ್ತಾರೆ, ಯಾರು ಇದು ಒಟ್ಟು ತಿರುಗುವವರಿಲ್ಲ. ಯಾಕೆಂತ ಹೇಳಿದರೆ ಇದು ಯಕ್ಷಗಾನ, ಇದು ಹಣದ ಯೋಜನೆಗೆ ಮಾಡಿದ ಯಕ್ಷಗಾನ ಮೇಳವೇ ಅಲ್ಲ ಇದು, ಹಾಗಾಗಿ ಸ್ವಲ್ಪ ಕೇಳುವವರು ಇದ್ದಾರೆ. ಗಣಪತಿ ಭಟ್ರೆ, ಈಗ ಒಂದು ವಿಚಾರ ಏನೆಂದರೆ ಈಗ ಯಕ್ಷಗಾನವನ್ನು ಉಳಿಸಬೇಕು, ನಾವೆಲ್ಲ ಸೇರಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಸರ್ಕಾರವು ಕೂಡ ಈ ಕಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೆಲ್ಲ ಚರ್ಚೆ ಆಗ್ತದೆ, ಎಲ್ಲ ವೇದಿಕೆಗಳಲ್ಲೂ ಕೂಡ ಚರ್ಚೆ ಆಗ್ತದೆ. ಅದಕ್ಕೀಗ ಅಕಾಡೆಮಿಯು ಬೇರೆ ಒಂದು ಅಸ್ತಿತ್ವಕ್ಕೆ ಬಂದಿದೆ. ಈ ನೆಲೆಯಲ್ಲಿ ಈಗ ನಮ್ಮ ಪ್ರಯತ್ನ ಎತ್ತ ಸಾಕಿದರೆ ಒಳ್ಳೆಯದು ಅಂತ ಅನ್ನಿಸ್ತದೆ ನಿಮಗೆ? ಅಕಾಡೆಮಿಯೇ ಅದಕ್ಕೆ ಸಪೋರ್ಟ್ ಮಾಡಿ ಸಂಘ ಸಂಸ್ಥೆಗಳ ಸಪೋರ್ಟನ್ನು ಪಡೆದು ಒಂದು ಕೇಂದ್ರದ ಹಾಗೆ ಒಂದು ಅಲ್ಲಿ ಹೇಳಿದರೆ, ಉದಾಹರಣೆಗೆ ಸುಳ್ಯ, ಮಡಿಕೇರಿ, ಪುತ್ತೂರು, ಮಂಗಳೂರು, ಉಡುಪಿ ಇಂಥ ಕೇಂದ್ರಗಳೇ ಕೈ ಹಾಕಿ ಆಯಾಯ ಕ್ಷೇತ್ರದಲ್ಲಿ ಯಾವ ಯಾವ ತಿಟ್ಟನ್ನು, ಈಗ ಉದಾಹರಣೆಗೆ ಉಡುಪಿಯಲ್ಲಿ ಬಡಗು ಏರಿಯಾದಲ್ಲಿ ಈಗ ತಯಾರಾಗ್ತಾ ಇದ್ದಾರೆ.
ಅಂತೆ ಅಲ್ಲಿ ತೆಂಕಿನತಿಟ್ಟಿಂದು ಮಂಗಳೂರು ಆ ಕಡೆ ಪುತ್ತೂರು ಆ ಕಡೆ ಮಾಡಿದರೆ ಬಹಳ ಒಳ್ಳೆಯದು, ಉದ್ಧಾರ ಆಗೋ ಚಾನ್ಸ್ ಇದೆ, ಮಕ್ಕಳು ತಯಾರಾಗಲಿಕ್ಕೂ ಸಾಕು. ಒಂದು ಕಡೆ ಶಾಲೆಯಲ್ಲಿಯೂ ಕೂಡ ತರಗತಿಗಳನ್ನು ಮಾಡಿದರೆ ಒಳ್ಳೆಯದು ಅನ್ನೋ ಒಂದು ಸೂಚನೆ. ಅದು ಕಷ್ಟ ಮಾತ್ರ, ಮಾಡಿದರೆ ಒಳ್ಳೆಯದು ಅಷ್ಟೇ, ಕಷ್ಟ ಮಾಡಿದರೆ ಒಳ್ಳೆಯದು ಖಂಡಿತ. ಅಕಾಡೆಮಿ ಅವರೇ ಸಪೋರ್ಟ್ ಮಾಡಿ ಕ್ಲಾಸ್ ಮಾಡುವಾಗೆ ಮಾಡಿದರೆ ಬಹಳ ಉತ್ತಮ. ಹಿಂದೆ ನಮ್ಮ ಈಗ ಶಾಲಾ ವಾರ್ಷಿಕೋತ್ಸವಗಳಲ್ಲೆಲ್ಲ ಮಕ್ಕಳೇ ಸೇರಿ ಅವರಿಗೆ ತರಬೇತಿ ಯಾರೋ ಹಿರಿಯರು ನೀಡಿ ಯಕ್ಷಗಾನ ಆಟ ಆಡೋದು ಅಥವಾ ನಾಟಕ ಮಾಡುವಂಥದ್ದು ಇಂಥದ್ದೆಲ್ಲ ಇತ್ತು. ಈಗ ಶಾಲೆಗಳಲ್ಲೂ ಕೂಡ ಇಂಥ ಚಟುವಟಿಕೆ ಕಡಿಮೆ ಆಗಿದೆ ಅಂತ ಅನಿಸೋದಿಲ್ವ? ಶಾಲೆಗಳಲ್ಲಿ ಕಡಿಮೆ ಆಗಿದೆ ಯಾಕೆಂತ ಹೇಳಿದರೆ ಬೇಡ ಹೇಳಿರೆ ಆ ಹುಮ್ಮಸ್ಸು, ಅದರಿಂದ ಮುಂದುವರೆದಿದ್ದಾರೆ, ಬೇರೆ ನಾಟಕದಲ್ಲಿ ಸೇರ್ತಾರೆ, ಬೇರೆ ಸಿನಿಮಾಕ್ಕೆ ಸೇರುವವರು ಇರ್ತಾರೆ. ಅಂತಾದಾಗ ಈ ಯಕ್ಷಗಾನ ಸಾಕು, ನಿದ್ದೆಗೆಟ್ಟು ಹೋಗಬೇಕಲ್ಲ ಅಂತ ಹೀಗೆ ಇದ್ದ ಅಭಿಪ್ರಾಯಗಳು ತಂದೆ ತಾಯಿಯರಲ್ಲಿ ಇರ್ತದಲ್ಲ, ಅದಕ್ಕೆ ಬೇಕಾಗಿ ಸಪೋರ್ಟ್ ಕಡಿಮೆ ಅಷ್ಟೆ. ಹೋಗುವವರಾದರೂ ಕೂಡ ಇದು ಈ ಒಂದು ಕಷ್ಟದ ಜೀವನ ಅಂತ ಅನ್ನಿಸ್ತದೆ. ನಾಲ್ಕು ಗಂಟೆ ಆಟಕ್ಕೆ ಹೆಚ್ಚಾಗಿ ಹೋಗಲಿಕ್ಕೆ ನೋಡ್ತಾರೆ, ಬೆಳಿಗ್ಗೆವರೆಗೆ ಆಟ ಇದ್ದರೆ ಜನ ಇರುವುದಿಲ್ಲ, ಅದೇ ಕಾರಣ ನೋಡಿ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಮತ್ತೆ. ಧನ್ಯವಾದ ಗಣಪತಿ ಭಟ್ರಿ, ಇಷ್ಟು ಹೊತ್ತು ನಮ್ಮ ಜೊತೆಗೆ ನಿಮ್ಮ ಕೆಲವು ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಮಸ್ಕಾರ. ಧನ್ಯವಾದಗಳು.